ನಾನು ಈ ದಿನ ಮೃದುವಾದ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳಿಕೊಡ್ತೇನೆ. ಅದು ಸಬ್ಬಸಿಗೆಯೊಂದಿಗೆ, ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಉಪ್ಪಿಟ್ಟನ್ನು ಹೇಗೆ ಮಾಡ್ಬೋದು, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ತಿನ್ನಲ್ಲ ಅನ್ನೋರು ಸಹ ತಿಂತಾರೆ ಇಂಥ ಉಪ್ಪಿಟ್ಟನ್ನು. ನೀವು ಒಮ್ಮೆ ಮಾಡಿ ನೋಡಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಏನೇನು ಅಂತ ಹೇಳ್ತೇನೆ. ಕರಿಬೇವು, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಆನಂತರ ತುಪ್ಪ ತೊಗೊಂಡಿದ್ದೇನೆ ಒಂದೆರಡು ಚಮಚ, ಯಾಕಂದರೆ ರವೆ ಹುರಿಯೋದಕ್ಕೆ. ಆಮೇಲೆ ಕ್ಯಾರೆಟು, ಒಂದು ಲೋಟ ರವೆ, ಆಲೂಗೆಡ್ಡೆ, ಹಾಗೆ ಸಬ್ಬಸಿಗೆ ಸೊಪ್ಪು. ಸಬ್ಬಸಿಗೆ ಸೊಪ್ಪಿನ ಪ್ರಮಾಣ ಹೆಚ್ಚಾಗಿ ತೊಗೊಂಡಿದ್ದೇನೆ, ಯಾಕಂದರೆ ಸಬ್ಬಸಿಗೆ ಉಪ್ಪಿಟ್ಟನ್ನೇ ಮಾಡ್ತಾ ಇರೋದ್ರಿಂದ ಸಬ್ಬಸಿಗೆ ಸೊಪ್ಪು ಹೆಚ್ಚು ತೊಗೊಂಡಿದ್ದೇನೆ. ಈಗ ರವೆಯನ್ನು ಸ್ವಲ್ಪ ತುಪ್ಪ ಹಾಕಿ ಹುರಿತಾ ಇದ್ದೇನೆ. ಬಾಣಲೆಗೆ ಎಣ್ಣೆಯನ್ನು ಹಾಕಿ, ಸಾಸಿವೆಯನ್ನು ಹಾಕಿ, ಆಲೂಗೆಡ್ಡೆಯನ್ನು ಹಾಕಿದ್ದೇನೆ. ಆಲೂಗೆಡ್ಡೆ ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೋಬೇಕು ಎಣ್ಣೆಯಲ್ಲಿ, ಒಗ್ಗರಣೆಯಲ್ಲಿ ಬೇಯುತ್ತದೆ ಚೆನ್ನಾಗಿ. ಕರಿಬೇವನ್ನು ಹಾಕಿದೆ. ಈಗ ಹಸಿಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೋಬೋದು. ಈರುಳ್ಳಿ ಒಗ್ಗರಣೆಯಲ್ಲಿ ಸ್ವಲ್ಪ ಕೆಂಪಾಗಿ ಹುರಿಬೇಕು, ಕೆಂಪಾಗೋವರೆಗೂ ಹುರ್ಕೋಬೇಕು. ಅದು ಕೆಂಪಾದ ನಂತರ ಟೊಮೊಟೊವನ್ನು ಹಾಕ್ತಾ ಇದ್ದೇನೆ. ಇದೊಂದು ರೀತಿ ವೆಜಿಟೇಬಲ್ ಉಪ್ಪಿಟ್ಟು ಅನ್ಬೋದು. ಉಪ್ಪನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ. ಅದೇ ರೀತಿ ಸಕ್ಕರೆ ಒಂದು ಚಮಚ, ಹಾಗೆ ನಿಂಬೆಹಣ್ಣು ಒಂದು ಸ್ವಲ್ಪ ಹಿಂಡ್ತಾ ಇದ್ದೇನೆ. ಈಗ ಸಬ್ಬಸಿಗೆಯನ್ನು ಹಾಕ್ತಾ ಇದ್ದೇನೆ ಒಗ್ಗರಣೆಯಲ್ಲಿ. ಸಬ್ಬಸಿಗೆಯನ್ನು ಹಾಕ್ತಾ ಇದ್ದೇನೆ. ಸಬ್ಬಸಿಗೆ ನೀವು ಎಷ್ಟು ಹಾಕಿದರೂ ನಡೆಯುತ್ತೆ. ಈಗ ಸೊಪ್ಪು ತಿನ್ನಲ್ಲ ಅನ್ನೋರಿಗೆಲ್ಲ ಈ ರೀತಿ ಉಪ್ಪಿಟ್ಟನ್ನು ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಈಗ ಒಗ್ಗರಣೆಯಲ್ಲಿ ರವೆಯನ್ನು ಹಾಕ್ತಿದ್ದೇನೆ, ಹುರಿದಿಟ್ಕೊಂಡಂಥ ರವೆಯನ್ನು ಹಾಕ್ತಿದ್ದೇನೆ. ಯಾಕಂದರೆ ಸಬ್ಬಸಿಗೆ ವಾಸನೆ ಎಲ್ಲ ಆ ರವೆ ಎಳ್ಕೋಬೇಕು ಅಂಥೇಳಿ ಒಗ್ಗರಣೆಯಲ್ಲೇ ಆ ರವೆಯನ್ನು ಹಾಕಿದ್ದೇನೆ. ಈಗ ಒಂದು ಕಡೆ ಈಗ ನೀರು ಕುದಿಯೋಕೆ ಇಟ್ಕೊಂಡಿದ್ದೇನೆ. ಒಂದು ಲೋಟ ರವೆ ಇಟ್ಕೊಂಡಿರೋದ್ರಿಂದ ಅದಕ್ಕೆ ಎರಡು ಲೋಟ ನೀರನ್ನು ಹಾಕ್ತಾ ಇದ್ದೇನೆ. ಆ ನೀರು ಕುದಿಯಬೇಕಾದ್ರೆ ಆ ಒಗ್ಗರಣೆಗೆ ಆ ನೀರನ್ನು ಹಾಕಬೇಕು. ಕುದಿಯೋ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಈ ರೀತಿ ಕಲಿಸ್ತಾ ಬರಬೇಕು. ಅದೇನು ಗಂಟಾಗಲ್ಲ, ಯಾಕಂದರೆ ತುಪ್ಪದಲ್ಲಿ ರವೆ ಹುರಿದಿರೋದ್ರಿಂದ ಗಂಟೇನು ಆಗೋದಿಲ್ಲ. ಅದು ಒಂದು ಲೋಟ ರವೆಗೆ ಎರಡು ಲೋಟ ನೀರು ಹಾಕಿದ್ದೀನಿ. ಇದು ಹೋಟೆಲಲ್ಲಿ ಆಗುವಂಥ ಉಪ್ಪಿಟ್ಟು ಥರನೇ ಸ್ಮೂತಾಗಿ ಆಗುತ್ತೆ. ಈಗ ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ. ಇದು ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ, ಯಾಕಂದರೆ ಗ್ರೀನು ಮತ್ತು ಆರೆಂಜ್ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ, ಹಾಗಾಗಿ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಉಪ್ಪಿಟ್ಟಿಂದು. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಈ ರೀತಿ ಚೆನ್ನಾಗಿ ಎಲ್ಲ ಕಲಿಸ್ಕೋಬೇಕು. ಇದು ತಳ ಏನೂ ಹಿಡಿಯೋದಿಲ್ಲ, ಅಷ್ಟು ಚೆನ್ನಾಗಿ ಎದ್ದು ಬರುತ್ತೆ ಉಪ್ಪಿಟ್ಟು ನೋಡಿ, ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ, ಅಷ್ಟು ಸ್ಮೂತಾಗಿ ಆಗಿರುತ್ತದೆ ಉಪ್ಪಿಟ್ಟು ನೋಡಿ, ತಳಾನೂ ಹಿಡಿಯೋದಿಲ್ಲ ಒಂದು ಸ್ವಲ್ಪನೂ.